ಕೊರೋನಾ ಎರಡನೇ ಎಲೆ ಎಂಬ ಮಹಾಮಾರಿಯಿಂದ ಇಡೀ ರಾಜ್ಯವೇ ಲಾಕ್ಡೌನ್ ಆಗಿದೆ. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಲಾಕ್ಡೌನ್, ಜೊತೆಗೆ ಜನರು ಪರದಾಡುವಂತಾಗಿದೆ. ಇದನ್ನು ಮನಗಂಡ 20ನೇ ವಾರ್ಡಿನ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿರವರು ಆಹಾರದ ಪದಾರ್ಥಗಳ ಕಿಟ್ ನೀಡುವ ಮೂಲಕ 20ನೇ ವಾರ್ಡಿನ ಜನರಿಗೆ ಆಸರೆಯಾಗಿದ್ದಾರೆ. ನಗರದ 20ನೇ ವಾರ್ಡ್ನ ಭಗತ್ ಸಿಂಗ್ ನಗರ, ದರ್ಗಾ ಮೊಹಲ್ಲಾ, ಜಿಎಚ್ ನಾಗರಾಜ್ ರವರ ಮನೆಯ ಮುಂಭಾಗದ ರಸ್ತೆಗಳಲ್ಲಿರುವ ಕಡುಬಡ ಕುಟುಂಬಗಳಿಗೆ ತನ್ನ ಸ್ವಂತ ಹಣದಿಂದ ಸ್ನೇಹಿತರೊಂದಿಗೆ 15 ದಿನಗಳಿಗಾಗುವಷ್ಟು ಆಹಾರದ ದಿನಸಿ ಕಿಟ್ಗಳನ್ನು ವಿತರಿಸುವುದಾಗಿ ನರಸಿಂಹಮೂರ್ತಿರವರು ತಿಳಿಸಿದರು. ಈ ಕೊರೋನಾ ಮಹಾಮಾರಿ ಎರಡನೇ ಅಲೆಯನ್ನು ತೀವ್ರತೆಯಾಗಿ ಅಬ್ಬಿರೋದ್ರಿಂದ ಈ ಸರ್ಕಾರ ಕಳೆದ ಒಂದೂವರೆ ತಿಂಗಳಿಂದ ಲಾಕ್ಡೌನ್ ಘೋಷಿಸಿದ್ದರಿಂದ ನನ್ನ 20ನೇ ವಾರ್ಡಿನ ಬಹುತೇಕ ಬಡವರಿಂದ ಕೂಡಿರುತ್ತದೆ. ಅರ್ಧದಷ್ಟು ಭಾಗ, ಸುಮಾರು 500 ಕುಟುಂಬಗಳು ಬಡವರಿರ್ತಾರೆ. ದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಾರೆ. ಅವರಿಗೆ ತುಂಬ ತೊಂದರೆ ಉಂಟಾಗುವಂಥ ಕಾರಣ ಇದು ನಾನು ವಾರ್ಡಿನ ಸದಸ್ಯನಾಗಿ ನನ್ನ ಕರ್ತವ್ಯ ಅಂತ ಭಾವಿಸಿ ತುಂಬ ಕಡುಬಡವರಿಗೆ ಪ್ರತಿ ಮನೆಗೂ ತಪ್ಪದಂತೆಯೇ ಪ್ರತಿ ದಿನಸಿ ಕಿಟ್ಗಳು ಸುಮಾರು 15 ದಿನಕ್ಕಾಗುವಷ್ಟು ದಿನಸಿ ಕಿಟ್ಗಳನ್ನು ಎರಡು ಹಂತವಾಗಿ ಮೊದಲೇ ಅಂತ ಅದು ರಂಜಾನ್ ಹಬ್ಬದ ಮುಂದೆ ನಮ್ಮ ಅತಿ ಹೆಚ್ಚಾಗಿ ಸ್ವಲ್ಪ ಮುಸ್ಲಿಂ ಬಾಂಧವರು ಸ್ವಲ್ಪ ಇರೋದರಿಂದ ರಂಜಾನ್ಗೂ ಮುಂಚೆ ಸಹ ಒಂದು ಹಂತದಲ್ಲಿ ನೀಡಿದೆ. ರಂಜಾನ್ ಮುಗಿದ ನಂತರ ಇನ್ನೂ ಇರುವುದಂತಹ ನಮ್ಮ ಭಗತ್ ಸಿಂಗ್ ನಗರ, KSRTC ಪಕ್ಕ ನಮ್ಮ ಜಿ ಎಚ್ ನಾಗರಾಜ್ ಅವರ ಮನೆ ಮುಂಭಾಗದ ರಸ್ತೆಗಳು, ಸುಮಾರು ರಸ್ತೆಗಳಂತ ಬಡವರು ಪ್ರತಿ ಮನೆಗೂ ನಾನೇ ಖುದ್ದಾಗಿ ಭೇಟಿ ನೀಡಿ ಅವ್ರಿಗೆ ಬೇಕಾದಂಥ ದಿನಸಿ ತಿಂಡಿಗಳು, ಅದು ಇನ್ನೂ ಮುಂದೆ ಸಹ ಈ ಲಾಕ್ಡೌನ್ ಮುಂದುವರೆದಲ್ಲಿ ಯಾವುದೇ ಥರ ಬಡವರಿದ್ದರೂ ಸಹ ನನ್ನ ವಾಟ್ಸಪ್ ಮುಖಾಂತರ ನನ್ನ ನಂಬರ್ಗಳನ್ನು ಅವರಿಗೆ ನೀಡಿರ್ತೇನೆ. ಯಾವುದೇ ಕಡೆ ತೊಂದರೆ ಇದ್ದಲ್ಲಿ ಸಹ ಅವ್ರಿಗೆ ಕಾಲ್ ಮಾಡಿ ಪ್ರತಿ ನಾನು ಅವರ ಬೆನ್ನೆಲುಬಾಗಿ ನಿಲ್ಲಲು ನಾನು. ಈ ಕೊರೋನಾ ನಿಯಂತ್ರಣಕ್ಕಾಗಿ ನಿಮ್ಮ ವಾರ್ಡಲ್ಲಿ ಯಾವ ಥರ ಕಟ್ಟುನಿಟ್ಟಿನ ಕ್ರಮಗಳು ಸರ್? ನಾನು ಮಾಡಿದ ಕೊರೋನಾ ಕಟ್ಟಿನಿಟ್ಟಿನ ಇಲ್ಲ, ಲಾಕ್ಡೌನ್ ತುಂಬ ಅಟ್ಟಿಗಿಟ್ಟಾಗಿ ಜನನೇ ಸೇಫಾಗಿ ಲಾಕ್ಡೌನ್ ಮನೆ ಹೊರಗಡೆಯಿಂದ ಬರೋದ್ರಿಂದ ಪಾಲಿಸ್ತಾ ಇದ್ದಾರೆ. ನಾನು ಕಳೆದ ಒಂದು ಈ ಕೊರೋನಾ ಸ್ಟಾರ್ಟ್ ಆಗಿದ್ದ ಒಂದು 75-80 ಸಕ್ರಿಯವಾದ ಪ್ರಕರಣಗಳಿತ್ತು, ಇವಾಗೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಇವಾಗೆಲ್ಲ ಒಂದು 15-20 ಬಂದುಬಿಟ್ಟಿದೆ ಎಲ್ಲ. ಸುಮಾರು ನನ್ನ ಹತ್ರ 90 ಭಾಗ ಹೋಮ್ ಐಸೋಲೇಷನ್ ಇತ್ತು. ನನ್ನಲ್ಲಿ ಪರವಾಗಿ ಆಶಾ ಕಾರ್ಯಕರ್ತರು, ಈ ನಮ್ಮ ಈ ಟಾಸ್ಕ್ ಫೋರ್ಸ್ ಸಮಿತಿ ಏನಿದೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರೆಲ್ಲ. ಅವರೆಲ್ಲ ಸಹಾಯದಿಂದ ನನ್ನ ಆರ್ಡಿನೆನ್ಸ್ ಇವಾಗ ಒಂದು ಬೆರಳೆಣಿಕೆ ಅಷ್ಟು ಪ್ರಕರಣಗಳು ಮಾತ್ರ ಬಾಕಿ ಇದೆ. ಅದು ಈ ಕೆಲವೇ ದಿನಗಳಲ್ಲಿ ಮುಗಿಯುವಂಥ ಹತ್ತಿರ ಬಂದಿದೆ. ತುಂಬ ಜನ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದೇನು ಸಹ ಇದೆ, ಯಾವುದೇ ಥರ ತೊಂದರೆ ಆಗಿದ್ರೆ ಈ ಮಹಾಮಾರಿಯನ್ನು ಓಡಿಸೋಕ್ಕೆ ನಮ್ಮ ಕೈಲಾದಷ್ಟು ಅಂತ ಪ್ರಯತ್ನ ಅಂತ ನಿತ್ಯ ಮಾಡ್ತಾ ಇದ್ದೀನಿ. ತುಂಬ ಜನ ದುಡ್ಡಿರೋರೆಲ್ಲ ದಾನ ಮಾಡೋಕ್ಕೆ ಮುಂದೆ ಬರೋದಿಲ್ಲ, ಅವ್ರಿಗೆಲ್ಲ ಯಾವ ರೀತಿ ಒಂದು ಸಂದೇಶ ಕೊಡ್ತಾರೆ? ಏನು ಮುಂದೆ ದಾನ ಮಾಡಿ ಅಂತ ಏನಿರ್ತೀರಾ? ನನ್ನ ಸ್ನೇಹಿತ ಇದರಲ್ಲಿ ನಾನು ದುಡ್ಡು ನಾನು ಒಬ್ಬಂದೇ ಅಂತಲ್ಲ, ನಾನು ಮಾಡ್ತಾ ಇದ್ದೀನಿ, ನನ್ನ ಸ್ನೇಹಿತರು ಮಾಡ್ತಾ ಇದ್ದೀವಿ. ಇವಾಗ ನಾವು ದಿನನಿತ್ಯ ಇವಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ದಿನದಲ್ಲಿ ಬೀದಿ ಬೆಳೆಯಲ್ಲಿಂತಹ ಸಣ್ಣ ಸಣ್ಣ ಪುಟ್ಟ ಒಂದು ಭಿಕ್ಷುಕರಿಗೆ ಅಂಥವರಿಗೆ ಊಟ ಕೊಡುವಂಥ ಕಾರ್ಯಕ್ರಮ, ಮತ್ತು ಹಾಸ್ಪಿಟಲಿಂದ ನೊಂದಂಥ ರೋಗಿಗಳ ಸಂಬಂಧಿಕರಿಗೂ ಸಹ ಇರ್ತಾರೆ, ಊಟಗಳು ಬಂದಿರ್ತಾರೆ, ಲಾಕ್ಡೌನ್ ಆಗಿದೆ. ಅವ್ರಿಗೂ ಸಹ ನಾವು ಡೈಲಿ ಊಟ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರು, ನಮ್ಮ ಹುಡುಗರು, ನನ್ನ ಸ್ನೇಹಿತ ಬಳಗ ಎಂದರೆ ಸುಮಾರು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಭಾಗವಹಿಸಿ ಇವತ್ತು ಸಹ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅದು ಮಾಡ್ತಾನೆ ಇದ್ದೀವಿ. ನಮ್ಮ ಕೈಲಾದ ಸಹ ಮಾಡ್ತಾನೆ ಇರ್ತೀವಿ. ಮುಂದೆ ಇನ್ನೂ ನನ್ನ ಹಿತೈಷಿಗಳು ತುಂಬ ವಾರ್ಡ್ಗಳಲ್ಲಿ ಮಾಡ್ತಾ ಇದ್ದಾರೆ, ಇನ್ನೂ ಅವ್ರನ್ನೂ ಮಾಡೋಂಥ ಪ್ರೇರಣೆ ಕೂಡ ಮಾಡ್ತಾ ಇದ್ದಾರೆ.